ನಮಸ್ಕಾರ, ನನ್ನ ಹೆಸರು ತಾತ್ಕುಣಿ ಕೆಂಪೇಗೌಡ ಅಂತ. ನಾನು ಮಾಡೋದು ಸೈಟ್ ಬಿಸ್ನೆಸ್ಸು, ಸ್ವಲ್ಪ ಮಾತ್ರ ಒಪ್ಪು. ಆದರೆ ಈ ಫಿಲಮಲ್ಲಿ ಒಂದು ಆಕ್ಟಿಂಗು ಸಾರ್ ಕೊಟ್ಟಿದ್ದಾರೆ ನಮ್ಮ ಲೋಕಿ ಸಾರು, ಚೆನ್ನಾಗಿ ಮೂಡ್ಬಂದಿದೆ, ಎಲ್ಲರೂ ನೋಡಬೇಕು. ಈ ಸಿನಿಮಾದಲ್ಲಿ ನನಗೆ ಒಂದು ಕಳಮಂಜನ್ ಪಾತ್ರ ಅಂತ ಕೊಟ್ಟಿದ್ದಾರೆ, ಭಾಳ ದೊಡ್ಡ ಪಾತ್ರ. ನಾನು ನಮ್ಮ ಸಾರ್ ಒಂದು ಚಿಕ್ಕ ಪಾತ್ರ ಕೊಡ್ತಾರೆ ಅನ್ಕಂಡೆ, ನೋಡಿದ್ರೆ ಭಾಳ ದೊಡ್ಡ ಪಾತ್ರ ಕೊಟ್ಬಿಟ್ರು. ಹಾಗೂ ಮಾಡಿದೆ, ಆದರೆ ಒಂದಿನ ಮಾತ್ರ ಒಂದು ಸೀನ್ಗೆ ಒಂದು ಮಧ್ಯಾಹ್ನ ಮಾಡಿದ್ರು, ನನಗೆ ಸುಸ್ತಾಗ್ಬಿಡ್ತು. ಒಂದು ಬೀಡಿ ಸೇದು ಹೊಗೆ ಮುಂದಕ್ಕೆ ಬಿಡಬೇಕು, ಒಂದು 8 ಕಟ್ಟು ಸೇದಿಸ್ತರು, ಕೆಮ್ಮಿ ಕೆಮ್ಮಿ ನಂಗೆ ಸುಸ್ತಾಗೋಯ್ತು, ಇನ್ನು ಯಾವಾಗ ಬಿಡ್ತಾರಪ್ಪ ನನಗೆ ಅನ್ಸ್ಬಿಡ್ತು. ಆದರೂ ಬಿಡಲಿಲ್ಲ ಅವರು, ಅದೊಂದು ಸೀನ್ ಮಾಡಿಸೇಳ್ಬಿಟ್ರು. ಇನ್ನೊಂದು ದಿನ ಹೋದೆ ಆ ಸೀನ್ ನೋಡೋಕ್ಕೆ, 3 ದಿನ ಊಟ ಬಿಟ್ಟಿದ್ದೆ. ಆಮೇಲೆಲ್ಲ ಗೊತ್ತಾಯಿತು, ಸಾರ್ ಕರೆದು ಬಯಲಿ ಸಿನಿಮಾ ನೋಡು ಅಂತ ತೋರಿಸಿದ್ರು. ನೋಡಾದ್ಮೇಲೆ ಗೊತ್ತಾಯಿತು, ಇಷ್ಟು ಚೆನ್ನಾಗಿ ನಾನು ಆಕ್ಟಿಂಗ್ ಮಾಡಿದ್ದೀನಿ, ಇಷ್ಟು ಚೆನ್ನಾಗಿ ಸಾರ್ ನನ್ನ ಕೈಲಿ ಮಾಡಿಸಿದಾರ ಅನಿಸ್ತು. ಲೈಫಲ್ಲಿ ಆಸೆ ಪಟ್ಟು ಹೋಗೋದೇನು ಸಿಗಲ್ಲ, ಆಸೆ ಪಡೆದಿದ್ದಾಗ ಹೋಯ್ತೀವಲ್ಲ ಅವಾಗೆಲ್ಲ ಸಿಗುತ್ತೆ ಅನ್ನೋದು ಈ ಫಿಲಮ್ ನೋಡಿ ನನಗೆ ಗೊತ್ತಾಯಿತು. ಎಲ್ಲರೂ ದಯವಿಟ್ಟು ಈ ಫಿಲಮ್ ನೋಡಬೇಕು, ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಂತೀನಿ. ಅಟ್ಟಯ್ಯ ವರ್ಷ ಸಂದಿಕಾಯಿಗಳು ಫೆಬ್ರವರಿ 1 ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಥಿಯೇಟ್ರಲ್ಲೇ ಈ ಫಿಲಮ್ ನೋಡಬೇಕು ಅಂತ ಕೇಳ್ಕೊಂತೀವಿ. ಯಾಕೆಂದ್ರೆ ಒಬ್ರು ಬಡವರು ಎಷ್ಟು ಕಷ್ಟಪಟ್ಟು ಫಿಲಮ್ ಮಾಡ್ತಾರೆ ಅಂತ ಅದು ಮಾಡಾದ್ಮೇಲೆ ಗೊತ್ತಾಗುತ್ತೆ. ಶ್ರೀಮಂತರುಗಳು ಮಾಡ್ತಾರೆ, ಎಲ್ಲೋ ತಗೊಂಬರ್ತಾರೆ ಮಾಡ್ತಾರೆ, ಶ್ರೀಮಂತರುಗಳು ಫಿಲಮ್ ಅನ್ಸ್ಕೊಂತದೆ. ಆದ್ರೆ ಒಬ್ಬ ಬಡವ ಕಷ್ಟಪಟ್ಟು ಡೈರೆಕ್ಷನ್ ಮಾಡಿ ನಮ್ಮಂತವ್ರಿಗೆ ಬಡವ್ರ ಮಕ್ಕಳುಗಳಿಗೆ ಹೇಳ್ಕೊಟ್ಟು ತಿದ್ದಿ ಬುದ್ಧಿ ಹೇಳ್ಕೊಟ್ಟು ನಮ್ಗೆ ಪರ್ದೆ ಮೇಲೆ ಇಷ್ಟು ಚೆನ್ನಾಗಿ ಮಾಡಿದೀನಿ ಅನ್ನೋದಕ್ಕೆ ನನಗೆ ಒಂದು ಹೆಮ್ಮೆ ಅನ್ಸುತ್ತೆ. ನೀವೆಲ್ಲ ಕುಟುಂಬ ಸಮೇತ ಬಂದು ಈ ಫಿಲಮ್ ನೋಡಿ ಆಶೀರ್ವಾದ ಮಾಡಿದ್ರೆ ಅಷ್ಟೇ ನಮ್ಗೆ ಸಂತೋಷ ಆಗುತ್ತೆ. ಟಿವಿಲಿ ಬರ್ತದೆ ಅನ್ಕೊಂಡು ಎಲ್ಲರೂ ಮನೇಲಿ ಕೂತ್ಕೊಂಡ್ಬಿಡ್ರಿ, ಎಲ್ಲ ಫ್ಯಾಮಿಲಿ ಸಮೇತ ಬಂದು ಥಿಯೇಟ್ರಲ್ಲಿ ನೋಡ್ರಿ. ಆ ಮ್ಯೂಸಿಕ್ಕು, ಆ ಬ್ಯಾಕ್ಗ್ರೌಂಡು ಎಲ್ಲ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂದರೆ ಅದು ನೀವು ನೋಡಿದ್ಮೇಲೆ ನಮ್ಗೆ ಹೇಳ್ತೀರಾ. ದಯವಿಟ್ಟು ಎಲ್ಲರೂ ಒಂದ್ಸತಿ ಈ ಫಿಲಮ್ ನೋಡಿ.